परित्राणाय साधुना विनाशाय दुष्कृता धर्म संस्थापनार्थाय संभवामि युगे। ಸರಿ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಡೋಣ ಅಂತ ಅನಿಸ್ಬಿಡ್ತು. ನೀನು ಆ ಥರ ತಾನೆ ಅಂತ ಹೋಟೆಲ್ನಲ್ಲಿ ಎಲ್ಲಾದರೂ ಕರೆದು ಮಾತಾಡಬೇಕಾದ್ರೆ ಸುಮ್ಮನೆ ಹಿಂಗೆ ಕೈ ಹಿಡ್ಕೊಳ್ಳು. ಭರತನಾಟ್ಯಂ ಡ್ಯಾನ್ಸರ್ ನೀನು ಹುಡುಗಿ ಥರ ಇರ್ತೀಯ. ಭರತನಾಟ್ಯ ಮಾಡೋರೆಲ್ಲ ಗೇಗಳು. ಸರಿಯಾಗಿ ಉಗಿದ್ಬಿಟ್ಟು ಬಂದಿದ್ದೀನಿ ನಾವು. ಲಾಕ್ಡೌನ್ ಆಯಿತು, ಅರ್ನಿಂಗ್ ಇಲ್ಲ, ಏನೂ ಇಲ್ಲ. ಬ್ಯಾಂಕ್ನಲ್ಲಿ ಇದ್ದಿದ್ದು 70,000 ಹಾಸ್ಪಿಟಲ್ ಖರ್ಚಾಯ್ತು. ನಮಸ್ಕಾರ, ನನ್ನ ಹೆಸರು ದೇವು ರೂಪಾಂತರ. ನಾನು ಬೇಸಿಕಲಿ ಭರತನಾಟ್ಯ ಮತ್ತು ಥಿಯೇಟರ್ ಆರ್ಟಿಸ್ಟು, ಬೆಂಗಳೂರು ಬೇಸ್ಡು, ಸಂಪೂರ್ಣವಾಗಿ ಕನ್ನಡಿಗ. ನನ್ನ ತಂದೆ ತೆಲುಗವರಾಗಿದ್ದರು, ನನ್ನ ತಾಯಿ ತಮಿಳವರಾಗಿದ್ದರು. ನನಗೆ ಬೇರೆ ಯಾವ ಭಾಷೆ ಮೇಲೂ ಅಷ್ಟು ಒಲುವಿಲ್ಲ. ನಾನು ಯೋಚನೆ ಮಾಡೋದು ಕನ್ನಡ, ಹಾಗಾಗಿ ನಾನು ಅಪ್ಪಟ ಕನ್ನಡಿಗ ಅಂತ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಆ್ಯಕ್ಟಿಂಗ್ ಕರಿಯರ್ ಶುರುವಾಗಿದ್ದು ರಾಘವೇಂದ್ರ ವೈಭವ ಸೀರಿಯಲ್ ಮುಖಾಂತರ. ರಾಘವೇಂದ್ರ ವೈಭವ, ರಾಘವೇಂದ್ರ ಮಹಿಮೆ, ಮಹಾದೇವಿ, ಉಗೆ ಉಗೆ ಮಹದೇಶ್ವರ, ಒಂದು ಅಷ್ಟು ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರಗಳನ್ನು ಮಾಡ್ಕೊಂಡು ಬಂದೆ. ಆದರೆ ಎಲ್ಲೂ ನನಗೆ ಒಳ್ಳೆಯ ಮಾನ್ಯತೆ ಸಿಕ್ಕಲಿಲ್ಲ. ನನ್ನನ್ನು ಗುರುತಿಸ್ಕೊಳ್ಳೋದಕ್ಕೆ ಒಂದು ಸರಿಯಾಗಿರೋ ಆಪರ್ಚುನಿಟಿ ಸಿಕ್ಕಲಿಲ್ಲ. ಸೀರಿಯಲ್ಗೆ ಅಂತ ಆಫರ್ ಕೇಳೋಕ್ಕೆ ಹೋಗ್ತಿದ್ದೆ. ಕೆಲವ್ರು ಏನು ಮಾಡೋರು, ಭರತನಾಟ್ಯಂ ಡಾನ್ಸರ್ ಅಲ್ವಾ, ಎಮೋಷನ್ಸ್ ಎಲ್ಲ ಭರತನಾಟ್ಯಂ ಥರ ಬರ್ತಿರುತ್ತೆ ಅಂತ ಅಂದರು. ಆವಾಗ ಸರಿ, ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆದೆ. ಫಸ್ಟು ಆಡಿಗ ಆರ್ಟ್ಸ್ ಅಕಾಡೆಮಿನಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ದೆ. ಆಮೇಲೆ ಬುಲ್ಬುಲ್ ಮೂವಿಗೆ ನನಗೆ ಆಫರ್ ಬಂತು. ಫೋಟೋ ಕಳಿಸಿದಾಗ ನನ್ನ ಕರೆದ್ರು. ಅಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಏನು ಒಂದು ದೊಡ್ಡ ವಿಚಾರ ನನಗೆ. ನನ್ನ ಮಟ್ಟಿಗೆ ಒಂದು ಪಾತ್ರ ನನಗೆ ಫಿಕ್ಸ್ ಆಗಿತ್ತು. ಸಿಹಿ ಕಹಿ ಚಂದ್ರು ಸರ್ ಅವರ ಬಾಲ್ಯದಲ್ಲಿರಬೇಕಾದ್ರೆ ಕಾಲೇಜ್ ದಿನಗಳಲ್ಲಿ ಅವ್ರ ಪಾತ್ರ ನಾನು ಮಾಡಬೇಕಾಗಿತ್ತು. ಕಾಸ್ಟ್ಯೂಮ್ ಮೆಷರ್ಮೆಂಟ್ ಎಲ್ಲ ತೊಗೊಂಡ್ರು. ಹೋದ್ವಿ, ಸೆಟ್ಟಿಗೆ ಹೋದ್ವಿ, ವಿಧಿ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ನನ್ನ ಕಾಸ್ಟ್ಯೂಮ್ನ ಬೇರೆಯವ್ರಿಗೆ ಹಾಕಿದ್ರು. ಸೊ ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ನಿಂತ್ಕೊಡುವಂತಹ ಒಂದು ಪಾತ್ರ ಆಗೋಯಿತು. ಸೊ ಒಂದು ದೊಡ್ಡ ಮೂವಿ ಆಗಿದ್ರೂ ಡೈಲಾಗ್ ಹೇಳೋಕ್ಕೆ ನನಗೆ ಆಗಲಿಲ್ಲ, ಅಂದರೆ ಗುರುತಿಸ್ಕೊಳ್ಳೋಕ್ಕಾಗಲಿಲ್ಲ. ಬೇರೆ ಸೀರಿಯಲ್ಸ್ಗೆ ಆಡಿಷನ್ಸ್ಗೆ ಅಂತ ಹೋದಾಗ ಕೆಲವ್ರು ಏನು ಮಾಡೋರು, ಭರತನಾಟ್ಯಂ ಡಾನ್ಸರ್ ನೀನು ಹುಡುಗಿ ಥರ ಇರ್ತೀಯ ಅಂತ ಹೇಳೋದು, ಬೇರೆ ಎಲ್ಲಿಗೋ ಹೋಟೆಲ್ಸ್ ಕರೆಯೋದು, ಮಾತಾಡಬೇಕಾಗಿದೆ ನಿಮ್ಮ ಜೊತೆ. ಕೆಲವ್ರು ಏನು ಮಾಡೋರು, ಒಳ್ಳೆ ಒಳ್ಳೆ ಹುಡುಗಿ ಕಾಂಟ್ಯಾಕ್ಟ್ಸ್ ಕೊಡು ಅಂತ ಕೇಳೋರು. ತುಂಬ ಸಂಕಟ ಆಗೋದು. ಏನು ಒಬ್ಬ ಹುಡುಗ ಭರತನಾಟ್ಯಂ ಡಾನ್ಸರ್ ಆಗಿಬಿಟ್ಟಿದ ತಕ್ಷಣ ಹೆಂಗಂದರೆ ಹಂಗೆ ಯೂಸ್ ಮಾಡ್ಕೊಂಡು ಬಿಡ್ಬೋದಾ? ಅದು ಬಿಡಿ, ಏನು ಭರತನಾಟ್ಯ ಮಾಡೋರೆಲ್ಲ ಗೇಗಳು. ನೀನು ಆ ಥರ ತಾನೆ ಅಂತ ಹೋಟೆಲ್ನಲ್ಲಿ ಎಲ್ಲಾದರೂ ಕರೆದು ಮಾತಾಡಬೇಕಾದ್ರೆ ಸುಮ್ಮನೆ ಹಿಂಗೆ ಕೈ. ಸರಿಯಾಗಿ ಉಗಿದ್ಬಿಟ್ಟು ಬಂದಿದ್ದೀನಿ ಅವತ್ತು. ಒಂದು ಕಲೆನ ಅಷ್ಟು ವರ್ಷ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಷ್ಟು ಡೆಡಿಕೇಟ್ ಮಾಡಿರ್ತೀವಿ ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಮೂವಿಗೆ ಬುಲ್ಬುಲ್ ಆಯಿತು, ರಾಜರಥ ಮಾಡಿದೆ, ಉದ್ದೇಶ ಮಾಡಿದೆ, ಕರ್ಷಣಂ ಮಾಡಿದೆ, ರಾಮಧಾನ್ಯ ಮಾಡಿದೆ. ಇಲ್ಲಿವರೆಗೂ ಜರ್ನಿ ಚೆನ್ನಾಗೇ ಇತ್ತು. ಆದರೆ ಎಲ್ಲೂ ನನ್ನನ್ನು ಗುರುತಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಲಿಲ್ಲ. ಭರ್ಜರಿ ಕಾಮಿಡಿ ಸ್ಟಾರ್ ಸುವರ್ಣ, ಇದರಲ್ಲಿ ಗೆಸ್ಟ್ ಆರ್ಟಿಸ್ಟಾಗಿ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ನನಗೆ ಪರಿಚಯ ಆಯಿತು, ಜನಗಳ ಪರಿಚಯ ಆಯಿತು. ನಂತರ ಎಲ್ಲೂ ದೇವು ಅಂದರೆ ಏನು ಭರತನಾಟ್ಯಂ ಡಾನ್ಸರು ಅಷ್ಟು ಮಾತ್ರ ಗೊತ್ತಿತ್ತು. ಆದರೆ ನಾನು ನಾಟಕ ಕೂಡ ಅಭ್ಯಾಸ ಮಾಡ್ತೀನಿ. 7 ವರ್ಷಗಳ ಕಾಲ ಆ್ಯಕ್ಟಿಂಗ್ ಕೋರ್ಸ್ ಮುಗಿದ ನಂತರ ನಾನು ರೂಪಾಂತರದಲ್ಲಿ ನಾನು ಒಂದು 10-15 ನಾಟಕಗಳಲ್ಲಿ ಒಳ್ಳೆ ಒಳ್ಳೆ ಪಾತ್ರಗಳನ್ನು ಮಾಡಿದ್ದೀನಿ. ಆಯಿತು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದಕ್ಕೆ ನಾನು ಸ್ವಲ್ಪ ಡಾನ್ಸಿಂದ ದೂರ ಬರಬೇಕಾಗಿತ್ತು. ಈಗ ಲಾಕ್ಡೌನ್ ಪೀರಿಯಡ್ನಲ್ಲಿ ಎಂಥ ಸ್ಥಿತಿ ಬಂದಿತ್ತು ಅಂತ ಅಂದರೆ ಡಾನ್ಸ್ ಕ್ಲಾಸ್ಗಳು ಇಲ್ಲ, ಎಲ್ಲೂ ಅರ್ನಿಂಗ್ ಇಲ್ಲ, ನನಗೆ ಸ್ಪೈನ್ ಪ್ರಾಬ್ಲಮ್ ಆಗೋಯಿತು. ಏನು ನೋಡಿದೆ ಲಾಕ್ಡೌನ್ ಪೀರಿಯಡಲ್ಲಿ ಮನಸ್ಸಿಗೆ ಹೇಳ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾರು, ನಾನು ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ಒಬ್ಬನೇ ಇರೋದು. ನಮ್ಮ ತಂದೆಗೆ ಹೆಡ್ ಇಂಜುರಿ ಆಗಿದೆ. ನೋಡಿದೆ ಕೆಲಸ ಇಲ್ಲ, ಕಾಲೇಜಿಗೆ ಸೇರ್ಕೊಂಡಿದ್ದೀನಿ, ಎಂ ಎ ಡ್ರಾಮಾ ಮಾಡ್ತಾ ಇದ್ದೀನಿ. ಲಾಕ್ಡೌನ್ ಆಯಿತು, ಅರ್ನಿಂಗ್ ಇಲ್ಲ, ಏನೂ ಇಲ್ಲ. ಬ್ಯಾಂಕ್ನಲ್ಲಿ ಇದ್ದಿದ್ದು 70,000 ಹಾಸ್ಪಿಟಲ್ ಖರ್ಚಾಯಿತು. ಸರಿ,
ಇನ್ನೇನು ಗೊತ್ತಾಗ್ತಾ ಇರಲಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ. ಹೋಗ್ಲಿ ಸರಿ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಡೋಣ ಅಂತ ಅನಿಸ್ಬಿಡ್ತು. ತುಂಬ ಕಷ್ಟ ಆಗ್ತಾ ಇದೆ. ಸರಿ ಕೂತ್ಕೊಂಡಿದ್ದೆ, ನಡೆಯೋಕ್ಕಾಗ್ತಾ ಇರಲಿಲ್ಲ. 2 ತಿಂಗಳು ಕಾಲೇಜ್ಗೂ ಕುಂಟ್ಕೊಂಡೇ ಹೋಗಿದ್ದೀನಿ, ಅದೇ ಸ್ಥಿತಿನಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ. ಯಾರು ಹೆಂಗಿದೆ ಅಂತ ಕೇಳೋರಿಲ್ಲ, ಆ ಥರ ಒಂದು ಸ್ಥಿತಿ. ಸರಿ ಕೂತ್ಕೊಂಡಿದ್ದೆ, ಕಾಲ್ ಬಂತು ಡೈರೆಕ್ಟರ್ ಟಿ ಎನ್ ನಾಗೇಶ್ ಸರ್ ಕಡೆಯಿಂದ. ಅವರು ದೇವು ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಿದೆ, ಅದರಲ್ಲಿ ಒಂದು ಒಳ್ಳೆ ಪಾತ್ರ ಇದೆ, ಮಾಡ್ತೀಯಾ ಅಂತ ಕೇಳಿದರು. ಡೈರೆಕ್ಟರ್ ಟಿ ಎನ್ ನಾಗೇಶ್ ಸರ್ ನನಗೆ ರಾಮಧಾನ್ಯ ಮೂವಿಯಿಂದ ನನಗೆ ಪರಿಚಯ, ಅವ್ರದೇ ಡೈರೆಕ್ಷನ್ ಅದು. ಅದರಲ್ಲಿ ನಾನು ನಾರದನ್ ರೋಲ್ ಮಾಡಿದ್ದೆ. ಮೇ ಬಿ ನಾನು ಮಾತಾಡೋ ಕನ್ನಡ ಅವ್ರಿಗೆ ಶೈಲಿ, ಕನ್ನಡದ ಶೈಲಿ ಅವ್ರಿಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಅವರು ಕೇಳಿದರು, ಡೈರೆಕ್ಟರ್ ಸರೇ ನನಗೆ ಫೋನ್ ಮಾಡಿ ಕೇಳಿದಾರಲ್ಲ, ಆಯಿತು ಸರ್ ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಆ ಥರ ಒಂದು ಟಫ್ ಟೈಮಲ್ಲಿ ನನಗೆ ಆ ಕಾಲ್ ಬಂದಿದ್ದು. ಸರಿ, ಒಂದು ವಾರ ಆದಮೇಲೆ ನನಗೆ ಸಾಯಿಸ್ವರ ಸ್ಟುಡಿಯೋಗೆ ಆಡಿಷನ್ಗೆ ಬರೋಕ್ಕೆ ಹೇಳಿದರು. ಹೋದೆ, ಹೋದರೆ ಮಹಾಭಾರತದ್ದು ಡಬ್ಬಿಂಗ್ ನಡೀತಾ ಇತ್ತು. ಮಹಾಭಾರತ ತುಂಬ ಫೇಮಸ್ ಆಗಿದ್ದಂತಹ ಒಂದು ಧಾರಾವಾಹಿ ಸ್ಟಾರ್ ಪ್ಲಸ್ನಲ್ಲಿ. ಏನಿದು, ನಾನು ಆ್ಯಕ್ಟಿಂಗ್ ಅಂತ ಅಂದ್ಕೊಂಡು ಹೋದೆ, ಆದರೆ ಡಬ್ಬಿಂಗು. ಸರಿ, ಹೋದೆ, ಸುಮ್ಮನೆ ಕೂತಿದ್ದೆ. ಸರ್ ಹೇಳಿದ್ರು, ದೇವು ನೀನು ಕೃಷ್ಣನ ಪಾತ್ರಕ್ಕೆ ಧ್ವನಿ ಕೊಡು ಅಂತ ಹೇಳಿದರು. ಆಯಿತು, ರೆಕಾರ್ಡಿಂಗ್ ಆಯಿತು. ಒಂದು ಎಪಿಸೋಡು, ಒಂದು ಕೃಷ್ಣವಾಣಿ ಅಂತ ಬರ್ತದೆ, ಅದು ರೆಕಾರ್ಡಿಂಗ್ ಆಯಿತು. ಸರಿ, ಬಂದುಬಿಟ್ಟೆ, ಕೂತ್ಕೊಂಡಿದ್ದೆ. ಕೃಷ್ಣನಿಗೆ ಒಂದು 4 ಜನ ಏನು ಆಡಿಷನ್ ಮಾಡಿದರು. ಫೈನಲ್ ಆಗಿ ನಂದೇ ಸೆಲೆಕ್ಟ್ ಆಯಿತು ಚಾನಲಿಂದ. ಸರಿ, ದೇವು ಕೆನಲ್ ಮಾಡಿಸಿ ಅಂತ ಬಂತು. ನನಗೆ ಫುಲ್ಲು ಏನಿದು ಡಬ್ಬಿಂಗು ಹೊಸದು, ನನಗೆ ನಾನು ಮಾಡಿರೋ ಸೀರಿಯಲ್ನಲ್ಲಿ, ನಾನು ಮಾಡಿರೋ ಫಿಲ್ಮ್ಸಲ್ಲಿ ನನ್ನ ಪಾತ್ರಕ್ಕೆ ನಾನು ಧ್ವನಿ ಕೊಟ್ಟಿದ್ದೆ. ಇನ್ನೊಬ್ಬರ ಆ್ಯಕ್ಟಿಂಗ್ಗೆ ಧ್ವನಿ ಕೊಡೋದು ಫಸ್ಟ್ ಟೈಮ್ ಇದು. ಸರಿ, ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಒಂದು 2 ದಿವಸ ಗ್ಯಾಪ್ ಆಯಿತು. ಆ ಫಸ್ಟ್ ಎಪಿಸೋಡ್ನ ಟೆಲಿಕಾಸ್ಟ್ ಮಾಡಿದ್ರು ಕೃಷ್ಣವಾಣಿ ಮಹಾಭಾರತ ಟೆಲಿಕಾಸ್ಟ್ನಲ್ಲಿ. ಸಂಪೂರ್ಣವಾಗಿ ನನ್ನ ಬಗ್ಗೆ ನೆಗೆಟಿವ್ ಕಾಮೆಂಟ್ಸು, ವಾಯ್ಸ್ ಚೆನ್ನಾಗಿಲ್ಲ, ಯಾರ್ದಿದು ಸೂಟ್ ಆಗಿಲ್ಲ ಅಂತ ಬರೀ ನೆಗೆಟಿವ್ ಕಾಮೆಂಟ್ಸು. ನಾನೇನು ಮಾಡಿದೆ, ಏನಪ್ಪ ಇದು, ಏನೋ ಒಂದು ಕೆಲಸ ಬಂದಿದೆ ನನಗೆ ಲಾಕ್ಡೌನ್ ಪೀರಿಯಡಲ್ಲಿ, ಇದು ಕೈ ಬಿಟ್ಟು ಹೋಗೋ ಥರ ಇದೆಯಲ್ಲ ಅಂತಂದ್ಬಿಟ್ಟು ನಮ್ಮ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿನಲ್ಲಿ ನನ್ನ ಪ್ರೊಫೆಸರ್ ಡಾಕ್ಟರ್ ಕರುಣಾ ವಿಜಯೇಂದ್ರ ಅಂತ ಇದ್ದರು, ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ನಂಗೆ ಹೇಳಿದ್ರು, ಮೊದಲು ಭಗವದ್ಗೀತೆನ ಮುಟ್ಟು, ಭಗವದ್ಗೀತೆ ತೆಗೆದು ಶ್ಲೋಕಗಳನ್ನೆಲ್ಲ ಸುಮ್ಮನೆ ಒಂದು ಸರಿ ಓದು ಅಂತ ಹೇಳಿದ್ರು. ಸರಿ, ನಾನು ಆ್ಯಕ್ಟಿಂಗ್ ಕೋರ್ಸಸ್ ಎಲ್ಲ ಮಾಡಿರೋದ್ರಿಂದ, ನಾಟಕಗಳೆಲ್ಲ ಮಾಡಿರೋದ್ರಿಂದ ಸ್ವಲ್ಪ ಏನು ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೋಬೇಕು, ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋದು ಮೊದಲು ಕಲ್ತ್ಕೋಬೇಕು, ಸಂಸ್ಕೃತ ಪದಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡೋದು ಕಲ್ತ್ಕೋಬೇಕು ಅಂತ ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಏನಿದೆ ಅದನ್ನು ಮಾಡೋಕ್ಕೆ ಶುರು ಮಾಡಿದೆ. ಸೆಕೆಂಡ್ ಎಪಿಸೋಡ್ ರೆಕಾರ್ಡಿಂಗ್ ಆಯಿತು. ನೆಕ್ಸ್ಟ್ ಡೇ, ಯಾರ್ದಿದು ವಾಯ್ಸು ತುಂಬ ಚೆನ್ನಾಗಿದೆ, ಕೃಷ್ಣನೇ ಮಾತಾಡ್ದಂಗೆ ನಮ್ಗೆ ಅನಿಸುತ್ತೆ ಅಂತೂ ಎಷ್ಟು ಖುಷಿ ಆಯಿತು ನನಗೆ ಅಂತಂದರೆ, 10 ವರ್ಷ 2010 ಐ ಸ್ಟಾರ್ಟೆಡ್ ಮೈ ಜರ್ನಿ, ಯಾವತ್ತೂ ನನ್ನ ಯಾರೂ ಗುರುತಿಸಿರಲಿಲ್ಲ. ಈ ಮಹಾಭಾರತ ಬಂದಿದ ತಕ್ಷಣ ಎಲ್ಲರೂ ನನಗೆ ಮೆಸೆಂಜರ್ನಲ್ಲಿ ವಾಸುದೇವ ಕೃಷ್ಣ ಅಂತ ಕರೆಯೋದು, ಆಮೇಲೆ ಕೃಷ್ಣ ಏನು ಮಾಡ್ತಾ ಇದ್ದೀರಾ, ಹೆಂಗಿದ್ದೀರಾ, ಇವಾಗ ಮನೆಯವ್ರು ನಮ್ಮನ್ನು ಹೆಂಗೆ ವಿಚಾರಿಸ್ಕೋತಾರೆ, ಆ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟು ಒಂದು ನಂದು ಫಾಲೋವರ್ಸು 50 ಜನ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಿದ್ದು. ಮಹಾಭಾರತ ಬಂದಿದ ತಕ್ಷಣ 2000. ಸೊ ಹಾಗೆ ಫಾಲೋವರ್ಸ್ ಬಂದಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ಒಂದು ಆರ್ಟಿಸ್ಟ್ಗೆ ದುಡ್ಡು ಬೇಕಾಗಿರಲ್ಲ, ಏನೂ ಬೇಕಾಗಿರಲ್ಲ, ಒಂದು ಚಿಕ್ಕ ಅಪ್ರಿಸಿಯೇಷನ್ನು, ಅವ್ರ ಜೀವನನ ಕಟ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಜಾಗ ಸಿಗಬೇಕು, ಅವ್ರಿಗೆ ಒಂದು ಗುರುತು ಸಿಗಬೇಕು. ಸೊ ಇದು ನನಗೆ ಮಹಾಭಾರತದ ಮೂಲಕ ಸಿಕ್ತು. ಯಾವತ್ತೂ ನಾನು ಈ ಥರ ಒಂದು ಪಾತ್ರಕ್ಕೆ ನಾನು ಧ್ವನಿ ಕೊಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ, ಆದರೆ ಆ ದೇವರ ಇಚ್ಛೆ ಏನೋ, ನಂದು ತುಂಬ ಕಷ್ಟದ ಸನ್ನಿವೇಶವನ್ನು ದೇವರು ನೋಡಿದ್ದಾನೆ, ನನ್ನ ಮಾತನ್ನು ಕೇಳಿದ್ದಾನೆ, ನನಗೊಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ. ತುಂಬ ಮನ್ನಣೆ ಸಿಕ್ತು. ಕರ್ನಾಟಕದಾದ್ಯಂತ ವಾಸುದೇವ ಕೃಷ್ಣ ಅಂತ ಕರೀತಾರೆ ಜನ ನನ್ನ, ಈಗ ನಾನು ನೋಡಿದ ತಕ್ಷಣ ಕೃಷ್ಣ 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 ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಲೇಟ್ ನೈಟ್ಸ್ 2 ಗಂಟೆ 1.5 ಗಂಟೆ ಆ ಥರದ್ದೆಲ್ಲ ನನಗೆ ಅಬ್ರಾಡ್ಸಿಂದ ಮೆಸೆಂಜರ್ನಲ್ಲಿ ಕಾಲ್ ಮಾಡೋರು, ನಂಬರ್ ತಗೊಳ್ಳೋದು. ಆಮೇಲೆ ಏಜ್ ಆಗಿರೋರು ಅಮೆರಿಕಾದಲ್ಲಿ, ಲಂಡನಲ್ಲಿ ಏಜ್ ಆಗಿರೋರೆಲ್ಲ ಮಹಾಭಾರತ ಫಾಲೋ ಮಾಡ್ತಾಯಿದ್ರು. ಬರೋದು ತುಂಬ ಏಜ್ ಆಗಿರೋರೆಲ್ಲ ನೋಡಿಬಿಟ್ಟು, ನೀನಪ್ಪ ಮಾತಾಡಿರೋದು, ಕೃಷ್ಣನೇ ಮಾತಾಡ್ದಂಗೆ ನನಗೆ ಅನಿಸುತ್ತೆ ಅಂತ ಅನ್ನೋರು. ಎಷ್ಟು ಸಾರ್ಥಕ ಅಂತ ಅನಿಸುತ್ತೆ ಅಂತಂದರೆ, ಹೆಸರು ಅಂತ ಅಂತಲ್ಲ, ಏನು ಇಷ್ಟು ದೊಡ್ಡವರು ನಮಗೆ ಕೃಷ್ಣ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ, ಏನು ಕಂಡ್ಕೊಂಡಿದ್ದಾರೋ ನನ್ನ ವಾಯ್ಸ್ನಲ್ಲಿ, ಅದು ಆ ದೇವ್ರಿಗೆ ಬಿಟ್ಟಿರೋದು. ಆಮೇಲೆ ನಮ್ಮ ಎಕ್ಸ್ ವೈಸ್ ಚಾನ್ಸಲರು ಬಿ ಕೆ ರವಿ ಅವರು, ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕ್ಸ್ವಿಸಿ ಅವರು, ಅವರು ನನಗೆ ಕಾಲ್ ಮಾಡಿದರು, ದೇವು ಎಲ್ಲ ಕೆಲವು ವರ್ಷನ್ ಮಹಾಭಾರತ ನಾನು ನೋಡಿದ್ದೀನಿ, ಆದರೆ ಸಂಸ್ಕೃತ ಪದಗಳ ಬಳಕೆ, ನೀನು ಬಳಸಿದ್ದು ಆ ಎಮೋಷನ್ಸು,
ತುಂಬಾ ಕರೆಕ್ಟ್ ಆಗಿದ್ದಿದ್ದು ಕನ್ನಡ ವರ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ಯಾ, ನಾನು ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಏಜ್ ಅಲ್ಲಿ ನಿನಗೆ ಅಂತ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಆವಾಗ ನನಗೆ ಏನೋ ಏನೋ ಒಂದು ನೆಲೆ ಸಿಕ್ಕಬಹುದು ನನಗೆ ಇಂಡಸ್ಟ್ರಿನಲ್ಲಿ ಅಂತ ನನಗೆ ಒಂದು ಚಿಕ್ಕ ಒಂದು ಕುರುಹು ಒಂದು ಆಸೆ ಹುಟ್ಟಿತು ನನಗೆ. ಸೊ ಐ ರಿಯಲಿ ಥ್ಯಾಂಕ್ ಮಹಾಭಾರತ ಟೀಮ್ ಫಾರ್ ಗಿವಿಂಗ್ ಮೀ ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ. ಈಗ ಸರಿ ಮಹಾಭಾರತದ್ದು ಕೆಲವು ವಿಡಿಯೋಸ್ ಮಾಡಿ ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದೆ. ಅದೇನು ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಜನ ಫ್ಯಾನ್ ಫಾಲೋವರ್ಸ್ ಏನು ಮಾಡ್ತಾಯಿದ್ರು, ಆ ವಿಡಿಯೋನ ನನಗೆ ಕಳಿಸ್ಬಿಡೋದು, ಸರ್ ಇದಕ್ಕೆ ಒಂದು ಕೆಲಸ ಮಾಡಿ ನೀವು ಈ ಡೈಲಾಗ್ನ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಅನ್ನೋರು. ಸರಿ, ನಾನೇನು ಮಾಡ್ತಿದ್ದೆ, ಆ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೆ. ಅವರು ಕರೆಕ್ಟಾಗಿ ಅದಕ್ಕೆ ಅಲ್ಲಿ ಅಲ್ಲಿ ಕಟ್ ಮಾಡಿಕೊಂಡು ಆ ವಿಡಿಯೋ ಲಿಪ್ ಟೈಮಿಂಗ್ ಏನಿದೆ, ನನ್ನ ವಿಡಿಯೋ ಲಿಪ್ ಟೈಮಿಂಗ್ ಸಿಂಕ್ ಮಾಡಿ ಕಳಿಸೋರು ನನಗೆ. ಅದೇನಾಗ್ತಾಯಿತ್ತು, ಕ್ಲಿಕ್ ಆಗ್ತಾಯಿತ್ತು ವಿಡಿಯೋಸು. ಸರಿ, ಆ ಥರನೇ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಒಂದಷ್ಟು ಹೆಲ್ಪ್ ಮಾಡಿದ್ರು. ಪಾಪ, ನಂದು ಏನೂ ಕೆಲಸ ಇಲ್ಲ, ಎಲ್ಲ ಫಾಲೋವರ್ಸೇ ಮಾಡಿಕೊಡ್ತಾ ಇದ್ದಿದ್ದು. ಇವಾಗ ಜನ ಏನಾಗೋಗಿದೆ ಅಂತಂದರೆ, ದೇವು ಅಂತ ಕೇಳಿದ್ರೆ ಓ ಡಬ್ಬಿಂಗ್ ಆರ್ಟಿಸ್ಟಾ ಅಂತಂದರು. ಡಬ್ಬಿಂಗ್ ಆರ್ಟಿಸ್ಟು ಅವರು ಆರ್ಟಿಸ್ಟೇ. ಅದಕ್ಕೆ ಅಂತ ನನ್ನ ಬ್ಯಾಕ್ಗ್ರೌಂಡು, ನಾನು ಏನು ಕೆಲಸ ಮಾಡಿದ್ದೀನಿ ಅದನ್ನೆಲ್ಲ ಬಿಟ್ಟುಬಿಟ್ಟು ಬರೀ ಡಬ್ಬಿಂಗ್ ಆರ್ಟಿಸ್ಟು ಅಂತ ಲೇಬಲ್ ಮಾಡೋದು ಎಷ್ಟು ಮಾತ್ರ ಸರಿ. ದಯವಿಟ್ಟು ಯಾವ ಆರ್ಟಿಸ್ಟು ಕೀಳಲ್ಲ, ಅವರವರ ಫೀಲ್ಡ್ನಲ್ಲಿ ಅವರವರು ಹೀರೋಗಳೇ. ಕನ್ನಡದ ಜನತೆಗೆ ಇದು ಗೊತ್ತು, ಇದು ಯಾರು ಹಬ್ಬಿಸಿದಾರೋ ನನಗೆ ಗೊತ್ತಿಲ್ಲ, ಆದರೆ ಕನ್ನಡದ ಜನತೆ ಸಂಪೂರ್ಣವಾಗಿ ಏನು ಮಾತಾಡ್ತಿದ್ದಾರೆ, ಅವರು ಏನು ಯೋಚನೆಗಳನ್ನು ನಮ್ಮ ಮೇಲೆ ಏನು ಹಾಕ್ತಾರೆ, ಪ್ರತಿಯೊಂದು ಗೊತ್ತು. ಆದರೆ ಯಾರಿಗೂ ಇದರಿಂದ ಹರ್ಟ್ ಆಗಬಾರ್ದು.